ಅಂದು ಏಪ್ರಿಲ್ 11, 2008 ವರ್ಷ. ಉತ್ತರ ಪ್ರದೇಶದಲ್ಲಿನ ಮಾರದಾಬಾದ್ ಡಿವಿಷನ್ನಲ್ಲಿ ಆಮ್ರೋಹ ಎಂಬ ಸ್ಥಳಕ್ಕೆ 20 ಕಿಲೋಮೀಟರ್ಗಳ ದೂರದಲ್ಲಿ ಭವನ್ಕೇರಿ ಎಂಬ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಒಂದು ದಿನ ಬೆಳಗ್ಗೆ ಒಂದು ಮನೆಗೆ ಪೊಲೀಸ್ನವರು ಬರ್ತಾರೆ. ಆ ಮನೆಯಲ್ಲಿ ಶಬ್ನಮ್ ಆಲಿ ಎಂಬ 25 ವಯಸ್ಸುಳ್ಳ ಮಹಿಳೆ ಅಳುತ್ತಾ ಕಾಣಿಸಿದಳು. ಪೊಲೀಸ್ನವರು ಬಂದು ನೋಡುವ ಹೊತ್ತಿಗೆ ತನ್ನ ಮನೆಯಲ್ಲಿದ್ದ ಎಲ್ಲರೂ ತುಂಬ ಭಯಂಕರವಾಗಿ ಸಾಯಿಸಲ್ಪಟ್ಟಿದ್ದರು. ಆಕೆ ಭಯದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಸುತ್ತಮುತ್ತಲಿರುವ ಎಲ್ಲರೂ ಕೇಳುತ್ತಿದ್ದರು. ಆಕೆ ಮನೆಯಲ್ಲಿ ತನ್ನ ತಂದೆ, ತಾಯಿ, ಇಬ್ಬರು ಸಹೋದರರು ಮತ್ತು ನಾದನಿ, ಸಹೋದರ ಸಂಬಂಧಿಯ 10 ತಿಂಗಳ ಚಿಕ್ಕ ಮಗು, ಎಲ್ಲರೂ ಒಟ್ಟಾಗಿ 7 ಜನರು ಸತ್ತು ಹೋಗಿದ್ದರು. ಶಬ್ನಮ್ ಆಲಿ ಮಾತ್ರ ಅಳುತ್ತಲೇ ಇದ್ದಳು. ಪೊಲೀಸ್ನವರು ಏನು ನಡೆಯಿತು ಎಂದು ಕೇಳಿದಾಗ ಆಕೆ ಕೊಟ್ಟ ಉತ್ತರ ಏನೆಂದರೆ, ಯಾರೋ ಪರಿಚಯವಿಲ್ಲದ ಕೆಲವು ಜನ ವ್ಯಕ್ತಿಗಳು ಅವರ ಮನೆಯೊಳಗೆ ಬಂದು ಅವರೆಲ್ಲರನ್ನು ಸಾಯಿಸಿಬಿಟ್ಟರು ಎಂದು. ಇದನ್ನು ಕೇಳಿದ ಸುತ್ತಮುತ್ತಲಿರುವ ಜನರಿಗೆ ಶಾಕ್ ಆಯಿತು. ಆ ಕುಟುಂಬ ಒಂದು ಉಪಾಧ್ಯಾಯರ ಕುಟುಂಬ. ಶಬ್ನಮ್ ಮಾಲಿ ತಂದೆ ಒಬ್ಬ ಆರ್ಟ್ ಲೆಕ್ಚರರ್. ಶಬ್ನಮ್ ಸಹ ಒಬ್ಬ ಉಪಾಧ್ಯಾಯಳಾಗಿ ಕೆಲಸ ಮಾಡುತ್ತಿದ್ದಳು. MA ಇಂಗ್ಲಿಷ್ ಆ್ಯಂಡ್ ಜಿಯೋಗ್ರಫಿನಲ್ಲಿ ಡಬಲ್ PG ಮಾಡಿರುವಂಥವಳು. ಅಸಲು ಏನು ನಡೆದಿದೆ ಎಂದು ಪೊಲೀಸ್ನವರು 4 ದಿನಗಳು ವಿಚಾರಣೆ ಮಾಡ್ತಾರೆ. ಸುತ್ತಮುತ್ತಲಿರುವ ಎಲ್ಲ ಜನರನ್ನು ಕೇಳ್ತಾರೆ. ಯಾರನ್ನು ಕೇಳಿದರೂ ಶಬ್ನಮ್ ಒಳ್ಳೆ ಹುಡುಗಿ ಎಂದು, ಪಾಪ ಈಗ ಆಕೆಯ ಪರಿಸ್ಥಿತಿ ಹೇಗೆ ಎಂದು ನೋವು ತಿನ್ನುತ್ತಿದ್ದರು. ಆ ರೀತಿ ಸ್ವಲ್ಪ ಸ್ವಲ್ಪ ಚರ್ಚೆಗಳು ನಡೆಯುತ್ತಿರಬೇಕಾದರೆ ಆ ಕೊಲೆಗಳನ್ನು ಯಾರು ಮಾಡಿದರು ಎಂಬ ಸತ್ಯ ತಿಳಿಯುತ್ತೆ. ಹೊರಗೆಯಿಂದ ಬಂದ ಯಾರೂ ಅಲ್ಲ. ಆ ಕೊಲೆಗಳನ್ನು ಮಾಡಿದ್ದು ಅದೇ ಮನೆಯಲ್ಲಿ ಹುಟ್ಟಿ ಅದೇ ಮನೆಯಲ್ಲಿ ಬೆಳೆದು ಕುಟುಂಬದಲ್ಲಿ ಒಬ್ಬಳಾಗಿದ್ದ ಶಬ್ನಮ್ ಮಾಲಿನಿ ತನ್ನವರನ್ನೆಲ್ಲ ಸಾಯಿಸಿದ್ದಳು ಎಂದು ತಿಳಿಯುತ್ತೆ. ಆಗ ಆಕೆಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಒಬ್ಬ ಮಹಿಳೆಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ. ಅಸಲು ಆ ದಿನ ಏನು ನಡೆಯಿತು, ಆ ರೀತಿ ನಡೆಯಲು ಕಾರಣ ಏನು ಎಂಬುದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶಬ್ನಮ್ ಮಾಲೆ ಮೇಲೆ ಚಿಕ್ಕ ವಯಸ್ಸಿನಿಂದಲೂ ಯಾವ ತರಹದ ಕ್ರಿಮಿನಲ್ ಆರೋಪಗಳು ಇರಲಿಲ್ಲ. ಎಲ್ಲರೊಟ್ಟಿಗೆ ಸಾಮಾನ್ಯವಾಗಿ ಇರುತ್ತಿದ್ದಳು. ಆಕೆ ಎಂದರೆ ಸ್ಕೂಲ್ನಲ್ಲಿ ಇರುವ ಚಿಕ್ಕ ಮಕ್ಕಳು ಸಹ ತುಂಬ ಇಷ್ಟಪಡುತ್ತಿದ್ದರು. ಆ ಸಮಯದಲ್ಲೇ ಸಲೀಂ ಎಂಬ ವ್ಯಕ್ತಿಯ ಜೊತೆ ಆಕೆಯ ಪರಿಚಯ ಏರ್ಪಡುತ್ತೆ. ಆ ಪರಿಚಯ ಅವರಿಬ್ಬರ ಪ್ರೀತಿಗೆ ದಾರಿ ತೋರಿತ್ತು. ಅಷ್ಟೇ ಅಲ್ಲದೆ ಅವರಿಬ್ಬರ ಮಧ್ಯ ಶಾರೀರಿಕ ಸಂಬಂಧ ಸಹ ಏರ್ಪಡಿತ್ತು. ಅದು ಶಬ್ನಮ್ ಅವರ ತಂದೆ ತಾಯಿಗಳಿಗೆ ಎಷ್ಟು ಮಾತ್ರಕ್ಕೂ ಇಷ್ಟವಾಗಲಿಲ್ಲ. ಆ ವಿಷಯ ತಿಳಿದ ತಕ್ಷಣ ಮನೆಯಲ್ಲಿ ಗಲಾಟೆ ಮೊದಲಾದವು. ದಿನ ದಿನಕ್ಕೂ ಗಲಾಟೆಗಳು ದೊಡ್ಡದಾಗಿ ಬೆಳೆದವು. ಈ ರೀತಿ ಇವರ ಪ್ರೀತಿಗೆ ಇವರ ಕುಟುಂಬ ಅಡ್ಡವಾಗಿ ನಿಲ್ಲುತ್ತೆ. ಯಾಕೆಂದರೆ ಶಬ್ನಮ್ ಅಲಿ ಅವರ ತಂದೆ ತಾಯಿಗಳು ಆಕೆಯ ಮೇಲೆ ತುಂಬ ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ. ಆದರೆ ಸಲೀಂ ಎಂಬ ವ್ಯಕ್ತಿ 6ನೇ ತರಗತಿ ಫೇಲ್ ಆಗಿ ದಿನಕೂಲಿಗೆ ಕೆಲಸ ಮಾಡುತ್ತಿದ್ದ. ಸೊ ಅದಕ್ಕಾಗಿಯೇ ಶಬ್ನಮ್ ಅಲಿ ಅವರ ಮನೆಯಲ್ಲಿ ಒಪ್ಪಿಕೊಳ್ಳಲಿಲ್ಲ. ಆದರೆ ಶಬ್ನಮ್ ಮಾತ್ರ ಅವರ ಮನೆಯಲ್ಲಿ ಯಾರಿಗೂ ತಿಳಿಯದಿರನೇ ಆತನನ್ನು ಭೇಟಿ ಮಾಡುತ್ತಿದ್ದಳು. ಅದಕ್ಕೆ ಫಲಿತಾಂಶವಾಗಿ ಆಕೆ 2 ತಿಂಗಳ ಗರ್ಭವತಿ ಆಗಿದ್ದಳು. ಶಬ್ನಮ್ ಅಲಿ ಮಾತ್ರ ಸಲೀಂನನ್ನು ಭೇಟಿಯಾಗುತ್ತಲೇ ಇದ್ದಳು. ಹೊರಗೆ ಭೇಟಿಯಾಗಲು ಸಮಸ್ಯೆಯಾಗಿ ಮನೆಯಲ್ಲಿಯೇ ಭೇಟಿಯಾಗಬೇಕು ಅಂದುಕೊಳ್ತಾರೆ. ಒಂದು ದಿನ ಹಾಗೆಯೇ ಭೇಟಿಯಾಗೋಣ ಎಂದು ಮನೆಯಲ್ಲಿರುವ ಎಲ್ಲರಿಗೂ ಹಾಲಿನಲ್ಲಿ ಪ್ರಜ್ಞೆಯಿಲ್ಲದ ಮದ್ದನ್ನು ಕಲಿಸಿ ಅವರನ್ನು ಮಲಗುವ ಹಾಗೆ ಮಾಡಿ ಆಗ ಅವರ ಭೇಟಿಯಾಗುವ ಅನುಕೂಲತೆಯನ್ನು ಮಾಡಿಕೊಳ್ತಾ ಇದ್ದರು. ಇದೇನು ಐಡಿಯಾ ಚೆನ್ನಾಗಿದೆಯಲ್ವಾ ಎಂದು ಅಂದುಕೊಂಡು ಆಗಿನಿಂದ ಯಾವಾಗಲೂ ಅದೇ ರೀತಿ ಭೇಟಿಯಾಗುತ್ತಿದ್ದರು. ಆಗ ದಿನಗಳು ಕಳೆದಂತೆ ಯಾವಾಗ ಆಕೆ ಗರ್ಭವತಿ ಎಂದು ಎಲ್ಲರಿಗೂ ತಿಳಿಯಲ್ಪಟ್ಟಿತು ಆಗ ಫ್ಯಾಮಿಲಿಗೆ ಮತ್ತು ಆಕೆಗೆ ದೊಡ್ಡ ದೊಡ್ಡ ಗಲಾಟೆ ನಡೆಯುತ್ತಿತ್ತು. ಸುತ್ತಮುತ್ತಲಿರುವ ಜನರಿಗೆಲ್ಲ ಇವರ ಶಬ್ದಗಳಿಂದ ಸಮಸ್ಯೆ ಆಗುತ್ತಿತ್ತು. ಒಂದು ದಿನ ಸಲೀಂನ್ನು ಮನೆಗೆ ಕರೆಯುತ್ತಾಳೆ. ಎಂದಿನಂತೆಯೇ ಮನೆಯಲ್ಲಿರುವ ಎಲ್ಲರಿಗೂ ನಿದ್ರೆ ಮಾತ್ರೆಯನ್ನು ಹಾಕಿಕೊಟ್ಟಳು. ಸಲೀಂ ಮನೆಗೆ ಬಂದ ತಕ್ಷಣ ಗೊಡ್ಡಳಿಯಿಂದ ಎಲ್ಲರನ್ನೂ, ಆಕೆಯೇ ತನ್ನ ಕೈಗಳಿಂದ ಎಲ್ಲರನ್ನೂ ಕಡಿದು ಸಾಯಿಸಿದ್ದಳು. ಸಲೀಂ ಸಹ ಶಬ್ನಮ್ಗೆ ಸಹಕರಿಸಿದ್ದನು. ಎಲ್ಲರನ್ನೂ ಸಾಯಿಸಿದ ನಂತರ ಅವರ ಆಸೆಯನ್ನು ಸಹ ತೀರಿಸಿಕೊಂಡರು. ಆ ನಂತರ ಅವರು ಮಾಡಿದ್ದು ತಪ್ಪು ಎಂದು ಅವರಿಗೆ ಅನ್ನಿಸುತ್ತೆ. ಸಲೀಂಗೆ ತಕ್ಷಣವೇ ಭಯ ಹುಟ್ಟಿಕೊಳ್ಳುತ್ತೆ. ಅಲ್ಲಿಂದ ಆತನು ಓಡಿ ಹೋಗ್ತಾನೆ. ಶಬ್ನಮ್ ಅಲಿ ಮಾತ್ರ ಏನು ಮಾಡಬೇಕೋ ತಿಳಿಯದೆ ಅಲ್ಲಿಯೇ ಇದ್ದಳು. ಅಷ್ಟರಲ್ಲಿ ಬೆಳಗಾಯಿತು. ಅಷ್ಟರಲ್ಲೇ ಹೊಸ ನಾಟಕ ಶುರು ಮಾಡಿದ್ದಳು. ಪೊಲೀಸ್ನವರಿಗೆ
ಕಟ್ಟುಕತೆಯನ್ನು ಹೇಳ್ತಾಳೆ. ಆಕೆ ಮಹಿಳೆ ಅಲ್ವಾ, ಆಕೆಯ ಮೇಲೆ ಯಾರಿಗೂ ಅನುಮಾನ ಬರಲಿಲ್ಲ. ಏನು ಹೇಳಿದ್ರು ಆಕೆ ಹೇಳುವುದಕ್ಕೆ ಅಲ್ಲಿ ನಡೆದಿದ್ದಕ್ಕೆ ಸಂಬಂಧವೇ ಇಲ್ಲದಂತೆ ಇತ್ತು. ಸುತ್ತಲಿರುವ ಜನರನ್ನು ವಿಚಾರಿಸಿದಾಗ ಆಕೆಗೆ ಮತ್ತು ಕುಟುಂಬಸ್ಥರಿಗೆ ಪ್ರತಿದಿನವೂ ಯಾವುದೋ ಒಂದು ಗಲಾಟೆ ನಡೆಯುತ್ತಲೇ ಇತ್ತು ಎಂದು ತಿಳಿದುಕೊಳ್ತಾರೆ. ಆಗ ಪೊಲೀಸ್ನವರು ಗಟ್ಟಿಯಾಗಿ ಕೇಳಿದಾಗ ಬೇರೆ ದಾರಿ ಇಲ್ಲದೆ ತಾನು ಮಾಡಿದಂಥ ತಪ್ಪನ್ನು ಒಪ್ಪಿಕೊಳ್ತಾಳೆ. ಎಷ್ಟೋ ಕಠಿಣವಾಗಿ ತನ್ನ ತಂದೆಯನ್ನು ತಾಯಿಯನ್ನು ತನ್ನ ಜೊತೆ ಹುಟ್ಟಿ ಬೆಳೆದ ಸಹೋದರರನ್ನು ತನ್ನ ಅತ್ತಿಗೆಯನ್ನು ಇನ್ನೂ ತನ್ನ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಮಗು ಬೆಳೆಯುತ್ತಿದ್ದರೂ ಸಹ ಆ ಮನೆಯಲ್ಲಿದ್ದ ಏನು ತಿಳಿಯದಂಥ 10 ತಿಂಗಳ ಚಿಕ್ಕ ಮಗುವನ್ನು ಸಹ ಸಾಯಿಸಿದ್ದಳು. ಅಂದರೆ ಆಕೆ ಎಷ್ಟು ದೊಡ್ಡ ಕಿರಾತಕಳು ನೀವೇ ಅರ್ಥ ಮಾಡಿಕೊಳ್ಳಿ. ಆ ನಂತರ ಸಲೀಂನನ್ನು ಸಹ ಪೊಲೀಸ್ನವರು ಬಂಧಿಸ್ತಾರೆ. ಇಬ್ಬರನ್ನು ಕೋರ್ಟ್ಗೆ ಕರೆದುಕೊಂಡು ಹೋದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶದಲ್ಲಿ ಯಾವ ಮಹಿಳೆಗೂ ನಡೆಯದ ರೀತಿ ಆಕೆಗೆ ಮರಣ ಶಿಕ್ಷೆಯನ್ನು ವಿಧಿಸ್ತಾರೆ. ಆಕೆ ಶಿಕ್ಷೆಯಿಂದ ಹೊರಬೀಳುವುದಕ್ಕೆ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ, ಅಲ್ಲಿಂದ ರಾಷ್ಟ್ರಪತಿಗೆ ಕ್ಷಮಾದಾನ ಪತ್ರವನ್ನು ಕಳುಹಿಸ್ತಾಳೆ. ಆದರೆ ಆಕೆ ಮಾಡಿದ ಅತಿಕ್ರೂರವಾದ ಕೆಲಸಕ್ಕೆ ಯಾರೂ ಸಹ ದಯೆ ತೋರಿಸಲಿಲ್ಲ. ನಿಜಕ್ಕೆ ಭಾರತ ದೇಶದಲ್ಲಿ ಹೆಂಗಸರು ತಪ್ಪು ಮಾಡಿದರೆ ನ್ಯಾಯ ತೀರ್ಪು ಅವರ ಮೇಲೆ ಅಷ್ಟೊಂದು ಕಠಿಣವಾಗಿ ತೀರ್ಪು ನೀಡುವುದಿಲ್ಲ. ಅದಕ್ಕೆ ಕಾರಣ ಮಹಿಳೆಯರ ಮೇಲೆ ಆಧಾರವಾಗಿ ಮಕ್ಕಳು ಇರ್ತಾರೆ ಎಂದು. ಕೆಲವು ಅತ್ಯವಸರಗಳಿಗೆ ಹೊರತು ಅಷ್ಟೊಂದು ಭಯಂಕರವಾದ ಕೃತ್ಯಗಳಿಗೆ ಒಬ್ಬ ಮಹಿಳೆ ಮುಂದೆ ಬರುವುದಿಲ್ಲ ಎಂದು ನ್ಯಾಯಸ್ಥಾನಗಳು ನಂಬುತ್ತವೆ. ಆದರೆ ಇಲ್ಲಿ ನಡೆದದ್ದು ಕೇವಲ ತನ್ನ ಶರೀರ ಸುಖಕ್ಕಾಗಿ ಮತ್ತು ತನ್ನ ಪ್ರಿಯಕರನಿಗಾಗಿ ಸ್ವಂತ ಕುಟುಂಬವನ್ನೇ ರಾತ್ರಿಗೆ ರಾತ್ರಿ ಅತಿಕ್ರೂರವಾಗಿ ಸಾಯಿಸಿದ್ದಳು. ಮಾನವತ್ವವನ್ನು ಮರೆತು ಹೋಗಿದ್ದಳು. ಈಕೆಯನ್ನು ಒಬ್ಬ ಹೆಂಗಸು ಎಂದು ಗುರುತಿಸುವುದೇ ತಪ್ಪು. ಮತ್ತೆ ಒಬ್ಬ ಹೆಂಗಸಿನ ಹೆಸರಿನ ಮೇಲೆ ಕ್ಷಮಾದಾನ ಕೇಳುವುದು ಇನ್ನೂ ದೊಡ್ಡ ತಪ್ಪು. ಈಗ ಈಕೆ ಮಥುರಾ ಜೈಲಿನಲ್ಲಿ ಇದ್ದಾಳೆ. ಈಕೆಯನ್ನು ಗಲ್ಲುಗೇರಿಸುವ ಸ್ಥಳ 150 ವರ್ಷಗಳ ಹಿಂದೆಯೇ ಕಟ್ಟಲ್ಪಟ್ಟಿರುವುದು. ಅದನ್ನು ಇಷ್ಟೊತ್ತಿಗೆ ಬದಲಿಸಬೇಕಿತ್ತು. ಕೇವಲ ಈಕೆಯನ್ನು ನೇಣಿಗೇರಿಸುವುದಕ್ಕೆಂದೇ ಅದನ್ನು ಮತ್ತೆ ಸಿದ್ಧಪಡಿಸಲಾಗಿದೆ. ಆದರೆ ನೇಣಿಗೇರಿಸುವ ದಿನಾಂಕ ಇನ್ನೂ ನಿಗದಿಪಡಿಸಿಲ್ಲ. ಆದರೆ ಹತ್ತಿರದಲ್ಲೇ ಆ ಮಹಿಳೆಗೆ ಗಲ್ಲು ಶಿಕ್ಷೆಯನ್ನು ಹಾಕಲಿದ್ದಾರೆ. ಶಬ್ನಮ್ ಅಲಿ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಮಾತ್ರವೇ ಅನ್ಯಾಯ ಮಾಡಿಕೊಳ್ಳಲಿಲ್ಲ, ತನ್ನ ಗರ್ಭದಲ್ಲಿದ್ದ ಮಗುವಿಗೆ ಸಹ ಅನ್ಯಾಯ ಮಾಡಿದಳು. ಕೆಲವು ತಿಂಗಳಿಗೆ ಆಕೆಗೆ ಒಬ್ಬ ಗಂಡು ಮಗು ಹುಟ್ಟುತ್ತಾನೆ. ಆ ಮಗುವನ್ನು ಹೊರಗೆ ತೆಗೆದುಕೊಂಡು ಹೋಗ್ತಾರೆ. ಶಬ್ನಮ್ ಅಲಿ ಸ್ನೇಹಿತರಾದ ಉಸ್ಮಾನ್ ಸೈಫ್ ಮತ್ತು ವಂದನ ಎಂಬುವರು ಆ ಮಗುವನ್ನು ತೆಗೆದುಕೊಂಡು ಹೋಗ್ತಾರೆ. ಉಸ್ಮಾನ್ ಎಂಬ ವ್ಯಕ್ತಿ ಕಾಲೇಜಿನಲ್ಲಿ ಓದುತ್ತಿದ್ದ ದಿನಗಳಲ್ಲಿ ಶಬ್ನಮ್ ಆತನಿಗೆ ಕಾಲೇಜ್ ಫೀಸ್ ಕಟ್ಟುವುದಕ್ಕೆ ಸಹಾಯ ಮಾಡಿದ್ದಳು. ಅದಕ್ಕೆ ಕೃತಜ್ಞತೆ ತೋರಿ ಆ ಮಗುವನ್ನು ಅವರು ತೆಗೆದುಕೊಂಡು ಹೋಗಿ ಬೆಳೆಸುತ್ತಿದ್ದಾರೆ. ಆದರೆ ಇಲ್ಲಿ ವಿಚಿತ್ರ ಏನೆಂದರೆ ಇಸ್ಲಾಂ ಧರ್ಮದ ನಿಯಮದ ಪ್ರಕಾರ ಮಗುವನ್ನು ದತ್ತುಗೆ ತೆಗೆದುಕೊಳ್ಳುವುದು ನಿಷೇಧವಂತೆ. ಅದಕ್ಕೆ ಆ ಮಗುವನ್ನು ದತ್ತುಗೆ ತೆಗೆದುಕೊಳ್ಳುವುದು ಬೇಡ ಎಂದು ಕೆಲವು ಜನರು ಒತ್ತಡ ಹೇರಿದ್ದರು. ಆದರೆ ಮಾನವತಾವಾದಿಗಳು ಅದನ್ನು ವಿರೋಧಿಸಿದ್ದಾರೆ. ಯಾವಾಗಲಿನಿಂದಲೂ ಇದೆ. ಕಲಿಯುಗ ಬರುತ್ತಿದ್ದಾಗೆ ತಾಯಿ ಮಗುವನ್ನು ಸಾಯಿಸುತ್ತೆ, ಮಗು ತಾಯಿಯನ್ನು ಸಾಯಿಸುತ್ತೆ ಎಂದು. ಇವೆಲ್ಲವನ್ನು ನೋಡಿದರೆ ಆ ಮಾತು ನಿಜವೇ ಅನ್ನಿಸುತ್ತದೆ. ಎಷ್ಟು ಪ್ರೀತಿ ಇದ್ದರೂ ಸಹ ಮಹಾ ಅಂದರೆ ತಾನು ಅಲ್ಲಿಂದ ಹೊರಟು ಹೋಗಬಹುದು, ಇಲ್ವಾ ಮದುವೆ ಮಾಡಿಕೊಂಡು ಪೊಲೀಸ್ನವರನ್ನು ಆಶ್ರಯಿಸಬಹುದು, ಅಥವಾ ಆಕೆಯ ಪ್ರೀತಿ ಗೆಲ್ಲುವವರೆಗೆ ತನ್ನ ಕುಟುಂಬಸ್ಥರ ವಿರುದ್ಧ ಹೋರಾಡಬಹುದಿತ್ತು. ತನ್ನ ಪ್ರೀತಿಯಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ವಿಷವೇ ಹೆಚ್ಚಾಗಿ ಇದೆ. ತನ್ನವರನ್ನೇ ಆಕೆ ಅಷ್ಟು ಕ್ರೂರವಾಗಿ ಸಾಯಿಸಿದ್ದಳು ಅಂದರೆ ಎಷ್ಟು ಕ್ರೂರತನ ಆಕೆಯಲ್ಲಿ ಅಡಗಿತ್ತು ಎಂದು ನೀವೇ ಆಲೋಚಿಸಿ ನೋಡಿ. ಅಂಥವರು ಮಾಡುವುದು ಪ್ರೀತಿ ಎಂದು ಹೇಳುವುದು ಸಹ ತಪ್ಪೆ. ವಿಚಿತ್ರ ಏನೆಂದರೆ ಈಕೆ ಮಾಡಿದ ಕೆಲಸವನ್ನು ಸರಿ ಎನ್ನುವ ತುಂಬಾ ಜನ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಪ್ರೀತಿಗಾಗಿ ಆ ರೀತಿ ಮಾಡಿದ್ದು ಇದರಲ್ಲಿ ತಪ್ಪೇನಿದೆ ಎಂದು ಹೇಳುವರು ಸಹ ತುಂಬಾ ಜನ ಇದ್ದಾರೆ. ಹೀಗೆ ಸಮರ್ಥಿಸುವವರು ಶಬ್ನಮ್ ಅಲಿಯವರ ಮನೆಯವರಾಗಿದ್ದರೆ ತಿಳಿಯುತ್ತಿತ್ತು ಆ ಬಾಧೆ ಏನು ಅಂತ. ಮನುಷ್ಯ ಮುಂದೆ ಬೆಳೆದಷ್ಟು ಮೆದುಳು ತಲೆಯಿಂದ ಮೊಣಕಾಲಿಗೆ, ಮೊಣಕಾಲಿಂದ ಪಾದದೊಳಗೆ ಜಾರಿ ಹೋಗುತ್ತೆ. ಏನನ್ನು ಸಮರ್ಥಿಸಬೇಕು ಎಂದು ತಿಳಿಯದೆ ಅಜ್ಞಾನದಲ್ಲಿ ಕೆಲವು ಮಂದಿ ಬಿದ್ದು ಹೋಗುತ್ತಿದ್ದಾರೆ. ತಪ್ಪು ಮಾಡಿದೆಲ್ಲವನ್ನು ಸಮರ್ಥಿಸುವುದು ಒಂದು ಹೊಸ ಫ್ಯಾಷನ್ ಆಗುತ್ತಿದೆ. ಆಕೆಯ ತಂದೆ ತಾಯಿಯಾದರೂ ಕನಿಷ್ಠ ಮೇಲು ಕೀಳು ಭೇದ ಭಾವ ನೋಡದೆ ಆಕೆಯ ಪ್ರೀತಿಯನ್ನು ಒಪ್ಪಿಕೊಂಡಿದ್ದರೆ ಅವರು ಇನ್ನೂ ಈ ಭೂಮಿ ಮೇಲೆ ಇರುತ್ತಿದ್ರೇನೋ. ಇನ್ನು ಯಾವುದು ಏನಾದರೂ ಇಷ್ಟು ಘೋರವಾದ ಕೃತ್ಯ ನಡೆದು ಹೋದ ಕಾರಣ ಸತ್ತು ಹೋದ ಆತ್ಮಗಳಿಗೆ ಶಾಂತಿ ಸಿಗಲೆಂದು ನಾವು ಬಯಸೋಣ. ಸೊ ಇದು ಫ್ರೆಂಡ್ಸ್
ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕೆಂದರೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.